ದೇಶಾದ್ಯಂತ ಬ್ಯಾಂಕ್ ಸೇವೆ ಬಂದ್ ಆಗಿದೆ. ರಾಜ್ಯದಲ್ಲೂ ಕೂಡ ಮೂರು ದಿನ ಬ್ಯಾಂಕ್ ಸೇವೆ ಬಂದ್ ಆಗಿದೆ. ಇವತ್ತು ನಾಳೆ ಬ್ಯಾಂಕ್ ಸೇವೆ ಇರಲ್ಲ. ಹಾಗಂದ ತಕ್ಷಣ ನೀವೇನು ಬಹಳ ಟೆನ್ಷನ್ ಮಾಡ್ಕೊಳೋ ಅಗತ್ಯ ಇಲ್ಲ. ತಂತ್ರಜ್ಞಾನದ ಯುಗ ಇದು. ಬ್ಯಾಂಕ್ ಸೇವೆಗಳು ಸ್ಥಗಿತ ಆಗಿದೆ ಅಂತಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇರಲ್ಲ ಅಂತಲ್ಲ, ಅಥವಾ ಎಟಿಎಂಗಳು ವರ್ಕ್ ಆಗ್ತಿಲ್ಲ ಅಂತಲ್ಲ. ನಿಮಗೋಸ್ಕರ ನ್ಯೂಸ್ 18 ಕನ್ನಡ ಆ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಬ್ಯಾಂಕ್ ಗಳ ಸೇವೆ ಇಲ್ಲ, ಆದ್ರೆ ಹಣಕಾಸಿಗೆ ಏನಾದರೂ ತೊಂದರೆ ಆಗಿದೆಯೋ ಇಲ್ವೋ ಅಂತ SBI ಸೇರಿದಂತೆ 40 ಬ್ಯಾಂಕ್ ಗಳ ಸೇವೆ ಸ್ಥಗಿತವಾಗಿದೆ. ಕಾರ್ಮಿಕರು ಅಧಿಕಾರಿಗಳ ಒಕ್ಕೂಟದಿಂದ ಬಂದ್ ನಡೆಸಲಾಗ್ತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬ್ಯಾಂಕ್ ಗಳ ಮುಷ್ಕರ ನಡೀತಾ ಇದೆ. ಬಂದ್ ಕೂಡ ಮಾಡಿದ್ದಾರೆ. ಆದರೆ ನೋ ನೀಡ್ ಟು ವರಿ, ನಥಿಂಗ್ ಟು ವರಿ. ಸುಮ್ಮನೆ ಯಾರೋ ಜೋರ್ ಜೋರಾಗಿ ಹೇಳಿದ್ರೆ ಅದಕ್ಕೆ ವರಿ ಮಾಡ್ಕೋಬೇಡಿ. ಎಟಿಎಂಗಳಲ್ಲಿ ಇವತ್ತು ದುಡ್ಡಿಗೆ ಸಮಸ್ಯೆ ಇಲ್ಲ. ದುಡ್ಡು ಖಾಲಿ ಆದ್ರೆ ಮಾತ್ರ ನಾಳೆ ದುಡ್ಡು ಹಾಕಲ್ಲ. ಸೊ ನಾಳೆ ಏನಾದ್ರೂ ಎಟಿಎಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಣದ ಸಮಸ್ಯೆ ಆಗಬಹುದು. ಅಷ್ಟರಲ್ಲಿ ಮುಷ್ಕರ ಹಿಂಪಡೆದ್ರೆ ತೊಂದರೆ ಇಲ್ಲ, ಅದರ್ವೈಸ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು. ಆದ್ರೆ ಇವತ್ತು ನ್ಯೂಸ್ 18 ಕನ್ನಡ ನಿಮಗೋಸ್ಕರ ಒಂದು ರಿಯಾಲಿಟಿ ಚೆಕ್ ಮಾಡಿದೆ. ಖಂಡಿತವಾಗ್ಲೂ ದುಡ್ಡಿಗೆ ಸಮಸ್ಯೆ ಇಲ್ಲ. ಎಟಿಎಂಗಳಲ್ಲಿ ಇವತ್ತು ದುಡ್ಡು ಸಿಗ್ತಾ ಇದೆ. ಸೊ ನಾಳೆಯ ಮಟ್ಟಿಗೆ ದುಡ್ಡು ಇರುತ್ತೋ ಇಲ್ವೋ ಹೇಳಕ್ಕಾಗಲ್ಲ, ಆದ್ರೆ ಇವತ್ತು ದುಡ್ಡು ಸಿಗ್ತಾ ಇದೆ. ದೇಶಾದ್ಯಂತ ಬ್ಯಾಂಕ್ ಸೇವೆ ಬಂದಾಗಿದೆ. ಸೊ ಅವ್ರ ಬೇಡಿಕೆಗಳೇನೇನು? 20% ವೇತನ ಹೆಚ್ಚಳ ಮಾಡಬೇಕು, ನೌಕರರ ಪಿಂಚಣಿ ಪರಿಷ್ಕರಣೆ ಮಾಡಬೇಕು, ಆಮೇಲೆ ಅವರ ಕುಟುಂಬ ಪಿಂಚಣಿಯಲ್ಲಿ ಹೆಚ್ಚಳ ಮಾಡಬೇಕು. ಈ ರೀತಿ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಬ್ಯಾಂಕ್ ನೌಕರರು ಮುಷ್ಕರ ಮಾಡ್ತಾ ಇರುವಂಥದ್ದು. ಈ ಸಂಘಟಿತ ವಲಯದ ಅನೇಕ ಕಾರ್ಮಿಕರು, ಕಾರ್ಮಿಕರ ವಲಯಗಳೆಲ್ಲ ಒಬ್ಬರಾದ್ಮೇಲೆ ಒಬ್ರು ಮುಷ್ಕರ ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಈಗ ಬ್ಯಾಂಕ್ ಸಿಬ್ಬಂದಿಗಳ ಸರದಿ. ಬೇಸಿಕ್ ಪೇ ಜೊತೆಗೆ ವಿಶೇಷ ಭತ್ಯೆಯನ್ನು ವಿಲೀನಗೊಳಿಸಬೇಕು. ಎಲ್ಲ ಸಿಬ್ಬಂದಿಗೂ ಒಂದೇ ಸಮಯ ನಿಗದಿ ಮಾಡಬೇಕು. ವರ್ಕಿಂಗ್ ಅವರ್ಸ್ ಒಂದೇ ರೀತಿ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ವಾರಕ್ಕೆ 5 ದಿನ ಮಾತ್ರ ಕೆಲಸ ಮಾಡ್ತೀವಿ ನಾವು MNC ಕಂಪನಿಗಳ ತರ ಅಂತ ಅವರು ಬೇಡಿಕೆ ಮುಂದಿಟ್ಟಿದ್ದಾರೆ. 20% ವೇತನ ಹೆಚ್ಚಳ ಅವರ ಬೇಸಿಕ್ ಡಿಮಾಂಡ್. ಸೊ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ, ಬೆಂಗಳೂರಿನಲ್ಲಿ ಬ್ಯಾಂಕ್ ಸೇವೆ ಸ್ಥಗಿತವಾಗಿದೆ, ಆದರೆ ಎಟಿಎಂಗಳಲ್ಲಿ ಹಣ ಲಭ್ಯವಿದೆ. ಹಾಗೆ ಬೇರೆ ಬೇರೆ ಕಡೆ ಬ್ಯಾಂಕ್ ಗಳು ಬಂದಾಗಿರೋದನ್ನ ಗಮನಿಸಬಹುದು. ಸಿಬ್ಬಂದಿ ಮುಷ್ಕರ ನಿರತರಾಗಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಬ್ಯಾಂಕ್ ಸೇವೆ ಸ್ಥಗಿತಗೊಳಿಸಲಾಗಿದೆ, ಆದರೆ ಸಿಬ್ಬಂದಿ ಮುಷ್ಕರ ಮಾಡ್ತಾ ಇದ್ದಾರೆ. ಕಾರವಾರದಲ್ಲೂ ಕೂಡ ಬ್ಯಾಂಕ್ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು. ಸೊ ಮೂರು ದಿನ ಬ್ಯಾಂಕ್ ಬಂದ್ ಇರುತ್ತೆ, ಆದ್ರೆ ತೀರಾ ದೊಡ್ಡ ಮಟ್ಟಿಗಿನ ವ್ಯವಹಾರಗಳಿಗೆ ಏನಾದರೂ ಸಮಸ್ಯೆ ಆಗಬಹುದೇ ಹೊರತು ದುಡ್ಡು ಡ್ರಾ ಮಾಡೋದಕ್ಕೆ ಅಷ್ಟೊಂದು ಸಮಸ್ಯೆ ಆಗ್ಲಿಕ್ಕಿಲ್ಲ. ಎಟಿಎಂಗಳು ಓಪನ್ ಇದ್ದಾವೆ. ಬೆಂಗಳೂರಿನಲ್ಲಿ ಹಣ ಲಭ್ಯ ಇದೆ ಅನ್ನೋದು ನಮ್ಮ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಿದೆ. ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಮುಷ್ಕರ ಮಾಡ್ತಾ ಇರತಕ್ಕಂಥದ್ದು. ಬೇರೆ ಬೇರೆ ಊರುಗಳಲ್ಲಿ ಪ್ರತಿಭಟನೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಶಿವಮೊಗ್ಗ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಊರುಗಳಲ್ಲಿ ಯಾವ ರೀತಿ, ಮಂಗಳೂರು, ಹುಬ್ಬಳ್ಳಿ, ಶಿವಮೊಗ್ಗದಲ್ಲಿ ಯಾವ ರೀತಿ ಬ್ಯಾಂಕಿಂಗ್ ಸೆಕ್ಟರ್ ಪ್ರತಿಭಟನೆ ನಡೆದಿದೆ ಅನ್ನೋದನ್ನ ನೋಡ್ತಾ ಇದೀವಿ. ನಾಳೆ ಬಜೆಟ್ ಇದೆ, ಯೂನಿಯನ್ ಬಜೆಟ್ ಇದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಸುಧಾರಣೆ ಮಾಡಬೇಕು ಅನ್ನುವಂಥದ್ದು ಅತ್ಯಂತ ತುರ್ತು ಕ್ರಮಗಳಲ್ಲೊಂದು. ನಾಳೆ ಏನಾದರೂ ಅದರಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ಏನಾದರೂ ಅನೌನ್ಸ್ಮೆಂಟ್ಸ್ ಆಗಿ ಏನಾದರೂ ಬದಲಾವಣೆ ಆಗೋ ಸಾಧ್ಯತೆಗಳಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ನಾಳೆ ಮಟ್ಟಿಗೆ ಏನಾದರೂ ಮುಷ್ಕರ ಹಿಂತೆಗೆದುಕೊಳ್ಳುವ ಸಾಧ್ಯತೆಗಳಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ನಾಳೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನಲ್ಲೂ ಕೂಡ ಈ ವಿಚಾರವನ್ನು ಗಮನಿಸಲಾಗುತ್ತೆ. ನಮ್ಮ ಪ್ರತಿನಿಧಿ ಗಂಗಾಧರ್ ಬೇರೆ ಬೇರೆ ಸ್ಥಳಗಳಿಗೆ ವಿಸಿಟ್ ಮಾಡಿದ್ದಾರೆ. ಏನಿದೆ ಪರಿಸ್ಥಿತಿ ಅನ್ನೋದನ್ನ ನಿಮ್ ಮುಂದೆ ಇಡ್ತಾ ಇದ್ದಾರೆ. ಎಸ್ ಗಂಗಾಧರ್, ನಮ್ಗೆಲ್ಲ ಒಂದೇ ಚಿಂತೆ ಗಂಗಾಧರ್, ಬ್ಯಾಂಕ್ ಮುಷ್ಕರ ಆಗ್ತಾ ಇದೆ ಅಂತಂದ್ರೆ ಹಣ ಸಿಗುತ್ತೋ ಇಲ್ವೋ, ಹಣ ಡ್ರಾ ಮಾಡ್ಬೋದೋ ಬೇಡವೋ ಅಂತ. ಇನ್ನ 3 ದಿನ ಮುಷ್ಕರ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಆನ್ಲೈನ್ ಟ್ರಾನ್ಸಾಕ್ಷನ್ ಕಾಲ, ಎಟಿಎಂಗಳು ಓಪನ್ ಇದಾವ, ಆನ್ಲೈನ್ ಟ್ರಾನ್ಸಾಕ್ಷನ್ ಲಭ್ಯ ಇದೆಯಾ ಜನರಿಗೆ, ಏನಿದೆ ಆಕ್ಚುಯಲ್ ಸಿಚುವೇಶನ್? ಸುಮ್ ಸುಮ್ನೆ ನಾವು ಜನರನ್ನ ಹೆದರ್ಸೋದ್ರಲ್ಲಿ ಅರ್ಥ ಇಲ್ಲ. ಆಕ್ಚುಯಲ್ ಸಿಚುವೇಶನ್ ಏನಿದೆ ಗಂಗಾಧರ್?
ರೈಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಒಟ್ಟಾರೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಮುಷ್ಕರ ನಡೀತಾ ಇದೆ. ಬ್ಯಾಂಕ್ ಸಿಬ್ಬಂದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಬೇಸಿಕ್ ಪೇ ಜಾಸ್ತಿ ಆಗಬೇಕು, ನೌಕರರ ಪಿಂಚಣಿ ಪರಿಷ್ಕರಣೆ ಆಗಬೇಕು, ಇನ್ನು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು. ಆದರೆ ಇದು ಜನಸಾಮಾನ್ಯರ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅಂತ ನಾವು ನೋಡ್ತಾ ಹೋದ್ರೆ ನ್ಯೂಸ್ 18 ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಏನಿದೆ ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನೋದನ್ನ ನಾವು ಹುಡ್ಕೊಂಡು ಹೋದಾಗ ಇವತ್ತಿನ ಮಟ್ಟಿಗೆ ಹಣಕಾಸಿಗೆ ತೊಂದರೆ ಇಲ್ಲ, ಎಟಿಎಂಗಳು ಓಪನ್ ಇದಾವೆ, ದುಡ್ಡು ಡ್ರಾ ಮಾಡಬಹುದು. ನಾಳೆನೂ ಕೂಡ ಮುಷ್ಕರ ಮುಂದುವರಿಯುತ್ತೆ ಅಂತ ಹೇಳಲಾಗಿದೆ. 3 ದಿನಗಳ ಒಂದು ಮುಷ್ಕರ ಇದು. ನಾಳೆ ಯೂನಿಯನ್ ಬಜೆಟ್ ಕೂಡ ಇದೆ. ಸೊ ಬೇರೆ ಬೇರೆ ಕಾರಣಗಳಿಗಾಗಿ ನಾಳೆ ಏನಾದರೂ ಮುಷ್ಕರವನ್ನು ಹಿಂತಗೊಂಡ್ರೆ ಏನೂ ಸಮಸ್ಯೆ ಆಗಲ್ಲ. ಅದರ್ವೈಸ್ ಒಂದು ವೇಳೆ ಎಟಿಎಂಗಳಲ್ಲಿ ದುಡ್ಡು ಖಾಲಿ ಆದರೆ ಆಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು. ದೇಶಾದ್ಯಂತ ಬ್ಯಾಂಕ್ ಸೇವೆ ಬಂದ್ ಆಗಿದೆ. ಪ್ರತಿಭಟನೆಯ ಕಾವು ಈ ಸಾರಿ ಸ್ವಲ್ಪ ಜೋರಾಗಿ ಇರೋದನ್ನ ಗಮನಿಸ್ತಾ ಇದೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಗ್ರೌಂಡ್ ಜೀರೋ ರಿಪೋರ್ಟ್ ಕೊಡೋದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ. ಗಂಗಾಧರ್, ಏನಿದೆ ಸಿಚುವೇಶನ್? ಗಂಗಾಧರ್, ಜನಕ್ಕೆ ಹಣ ಸಿಗ್ತಾ ಇದೆಯಾ? ಇವತ್ತಿನ ಮಟ್ಟಿಗೆ ಎಟಿಎಂಗಳು ಓಪನ್ ಇದಾವ? ಒಂದು ವೇಳೆ ಇವತ್ತು ದುಡ್ಡು ಖಾಲಿ ಆದ್ರೆ ಏನ್ ಪರಿಸ್ಥಿತಿ? ಗ್ರೌಂಡ್ ಜೀರೋ ರಿಪೋರ್ಟ್ ಏನಿದೆ? ಎಲ್ಲಾ ಕಡೆ ಎಟಿಎಂ ಓಪನ್ ಇದೆಯಾ? ಏನಿದೆ ಸಿಚುವೇಶನ್ ಗಂಗಾಧರ್? ಎಸ್ ಶ್ರೀಲಕ್ಷ್ಮಿ, ಏನು ಈಗಾಗಲೇ ಅಧಿಕಾರಿಗಳ ಒಕ್ಕೂಟ ಮತ್ತು ಕಾರ್ಮಿಕರು ಶೇಕಡ 20% ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಮತ್ತೆ ನಾಳೆ ಕೂಡ 2 ದಿನ ಬಂಧನ ಮಾಡ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ ಇವತ್ತು ಸದ್ಯ ಮಟ್ಟಿಗೆ ಯಾವುದೇ ರೀತಿ ಆ ಬ್ಯಾಂಕ್ ಆಗಿರೋ ಎಟಿಎಂಗಳಲ್ಲಿ ಹಣದ ಸಮಸ್ಯೆ ಯಾವುದೇ ರೀತಿ ಇಲ್ಲ. ಅವರು ನಿನ್ನೆ ರಾತ್ರಿ ಎಷ್ಟು ಅಮೌಂಟ್ಗಳನ್ನು ಆ ಒಂದು ಎಟಿಎಂಗಳನ್ನು ತುಂಬಿಸಿದ್ರು. ಬಟ್ ನಾವೀಗ ಶಕ್ತಿ ಸೌಧದ ಒಂದು SBI ಎಟಿಎಂ ಬ್ರಾಂಚ್ ಬಳಿ ಇದ್ದೇವೆ. ಇಲ್ಲ ಕೂಡ ಅಂದರೆ ಈಗಾಗಲೇ ಈ ಒಂದು ಬ್ರಾಂಚನ್ನು ಈಗ ಸದ್ಯ ಕ್ಲೋಸ್ ಮಾಡಿರುವಂಥದ್ದು, ಬ್ಯಾಂಕ್ನ ವಹಿವಾಟು ಸ್ಥಗಿತ ಮಾಡಿದ್ದಾರೆ. ಸದ್ಯ ಇಲ್ಲಿ ಒಂದು ಆ ಒಂದು ಇದ್ರ ಮುಂದೆ ಆ ಒಂದು ಬ್ಯಾಂಕ್ನ ಒಂದು ಮುಂದೆ ಕೂಡ ಒಂದು ಕಪ್ಪು ಬಣ್ಣದ ಒಂದು ಪಾಂಪ್ಲೆಟ್ ಅನ್ನು ಸಹ ಹಾಕಿರುವಂಥದ್ದು, ಆಲ್ ಇಂಡಿಯಾ ಬ್ಯಾಂಕ್ ಸ್ಟ್ರೈಕ್ ಅಂತ ಒಂದು ದೊಡ್ಡ ಒಂದು ಪಾಂಪ್ಲೆಟ್ ಅನ್ನು ಕೂಡ ಹಾಕಿರುವಂಥದ್ದು. ಸದ್ಯ ಅಂದರೆ ಇದು ವೇತನ ಒಂದು ಹೆಚ್ಚಳಕ್ಕೆ ಆಗ್ರಹಿಸಿ ಅವರು ಒಂದು ಮಾಡ್ತಾ ಇರುವಂಥದ್ದು. ಇದರ ನಡುವೆ ಪಕ್ಕದಲ್ಲಿ ಒಂದು SBI ಎಟಿಎಂ ಇದೆ. ಸದ್ಯ ಎಟಿಎಂನಲ್ಲಿ ಯಾವುದೇ ರೀತಿ ಸಮಸ್ಯೆ ಅದೇ ಇದುವರೆಗೂ ಕೂಡ ಸಮಸ್ಯೆ ಆಗಿಲ್ಲ. ಬಟ್ ಇದು ಸಂಜೆ ಮತ್ತೆ ಒಂದು ಬಿಸಿ ತಟ್ಟುವಂತಹ ಒಂದು ಒಂದು ಇದಿರುವಂಥದ್ದು ಅಂದರೆ ನಾಳೆ ಕೂಡ ಕಂಟಿನ್ಯೂ ಒಂದು ಬಂದಿರೋದ್ರಿಂದ ಎಟಿಎಂನಲ್ಲಿ ನಾಳೆ ಒಂದು ನಾಳೆ ಮತ್ತೆ ನಾಳಿದ್ದು ಯಥಾಸ್ಥಿತಿ ಭಾನುವಾರ ಕೂಡ ರಜೆ ಇರೋದ್ರಿಂದ 2 ದಿನಗಳ ಕಾಲ ಸ್ವಲ್ಪ ಸಮಸ್ಯೆ ಆಗಿರುವಂಥದ್ದು. ಸದ್ಯ ಈಗ ಯಾವುದೇ ರೀತಿ ಅಂದರೆ ಸಮಸ್ಯೆ ಅಮೌಂಟ್ಗೆ ಯಾವುದೇ ರೀತಿ ತೆಗೆದುಕೊಳ್ಳೋಕೆ ಅಮಸ್ಯ ಸಮಸ್ಯೆ ಇಲ್ಲ. ಸದ್ಯ ಈಗ ಎಲ್ಲರೂ ಕೂಡ ಗ್ರಾಹಕರು ಅಮೌಂಟನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಈಗ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಗ್ರಾಹಕರು ಏನಿದ್ದಾರೆ ಅವರು ಸುಹಾಕುವಂಥದ್ದು. ಸದ್ಯ ಈಗ ಮಾತಾಡ್ಸೋಕೆ ಅವ್ರು ಗ್ರಾಹಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. SBIಗೆ ಈಗ ಒಂದು ಇದನ್ನು ಬಂದಿರುವಂಥದ್ದು ಗ್ರಾಹಕ ತೆಗೆದುಕೊಳ್ಳಿ ಅವರನ್ನ ಕೇಳೋಣ. ಸರ್, ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಒಂದು ಬ್ಯಾಂಕ್ ಒಂದು ಸೇವೆ ತೆಗಿತಾ ಇರುವಂಥದ್ದು, ಎಟಿಎಂಗಳ ಜನ ಪರದಾಡುವಂತ ಪರಿಸ್ಥಿತಿ ಇರುವಂಥದ್ದು ಹೌದು. ತುಂಬಾ ಜನಕ್ಕೆ ತೊಂದರೆ ಆಗ್ತದೆ. ಎಲ್ಲ ಇನ್ ಟೈಮ್ ಅಲ್ಲಿ ಸರ್ವಿಸ್ ಇಲ್ಲ ಅಂತಂದ್ರೆ ಎಲ್ಲ ಇದನ್ನ ನಂಬಿ ಬಂದಿರ್ತಾರೆ. ಅವರಿಗೆಲ್ಲ ತೊಂದರೆ ಆಗದಿದ್ದಂಗೆ ಬ್ಯಾಂಕ್ನವರು ಅರೇಂಜ್ಮೆಂಟ್ ಮಾಡಬೇಕು. ಅದೇ ಅಂದ್ರೆ ಸದ್ಯ ಈಗ ಶ್ರೀಲಕ್ಷ್ಮಿ ಗ್ರಾಹಕರು ಹೇಳೋ ಪ್ರಕಾರ ಈಗ ಅವ್ರು ಏನು ಬಂದು ಈಗ ಅಮೌಂಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ. ಬಟ್ ನಾಳೆ ಇದ್ರು ಬಿಸಿ ತತ್ತುವಂತ ಒಂದು ಚಾನ್ಸಸ್ ಹೆಚ್ಚಾಗಿರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗಾಗಿ.